ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮ್ಯಾಟ್ರಿಕ್ಸ್ ಯೂಟ್ಯೂಬ್ ಚಾನಲ್. ನಾನು ಮನೋಜ್. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿರೋ ಪೋಸ್ಟ್ಗೆ ಲೈಕ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ಟ್ರಿಕ್ ಇದು 100% ವರ್ಕ್ ಆಗುತ್ತೆ, ಮತ್ತು ಇದು ನಿಮ್ಮೊಂದು ಪೋಸ್ಟ್ಗೆ ಫ್ರೀಯಾಗಿ ಲೈಕ್ಸ್ನ ಜಾಸ್ತಿ ಮಾಡ್ಕೋಬಹುದು. ಈ ಒಂದು ಟ್ರಿಕ್ ವರ್ಕ್ ಆಗಬೇಕಂದ್ರೆ ನಿಮ್ಮೊಂದು ಅಕೌಂಟು ಇದು ಪಬ್ಲಿಕಲ್ಲಿ ಇರಬೇಕಾಗುತ್ತೆ. ಅಂದರೆ ಒಂದು ವೇಳೆ ನಿಮ್ಮ ಅಕೌಂಟ್ ಇದು ಪ್ರೈವೇಟಲ್ಲಿ ಇತ್ತು ಅಂದರೆ, ಸೊ ಅದನ್ನು ನೀವು ಪಬ್ಲಿಕ್ ಅಕೌಂಟಾಗಿ, ಅಂದರೆ ಈ ಟ್ರಿಕ್ ಮುಗಿಯೋ ತನಕ ನೀವು ಅದೊಂದು ಪಬ್ಲಿಕ್ ಅಕೌಂಟಾಗಿ ಇಡಬೇಕಾಗುತ್ತೆ. ಮತ್ತು ಈ ಟ್ರಿಕ್ನ ಮುಖಾಂತರ ನಿಮ್ಮೊಂದು ಲಾಸ್ಟ್ ಅಪ್ಲೋಡ್ ಮಾಡಿರೋ ಒಂದು ಪೋಸ್ಟಿಗೆ ಮಾತ್ರ ಲೈಕ್ಸ್ನ ಜಾಸ್ತಿ ಮಾಡ್ಬೋದು. ಅಂದರೆ ನೀವು ಲಾಸ್ಟ್ ಟೈಮ್ ಪೋಸ್ಟ್ ಹಾಕಿರ್ತೀರಲ್ವಾ, ಸೊ ಆ ಒಂದು ಪೋಸ್ಟಿಗೆ ಮಾತ್ರ ಲೈಕ್ಸ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರ್ಬೋದು ಮ್ಯಾಟ್ರಿಕ್ಸ್ ಅಕೌಂಟಲ್ಲಿ ನಾನು ರೀಸೆಂಟಾಗಿ ಒಂದು ಪೋಸ್ಟ್ನ ಹಾಕಿದ್ದೆ. ಈ ಒಂದು ಪೋಸ್ಟ್ ಹಾಕಿ 2 ದಿವಸ ಆಗಿದೆ, ಕೇವಲ ಈ ಒಂದು ಪೋಸ್ಟ್ಗೆ 13 ಲೈಕ್ಸ್ ಮಾತ್ರ ಇರುವಂಥದ್ದು. ಸೊ ಈ ಒಂದು ಪೋಸ್ಟ್ಗೆ ನಾನು ಯಾವ ರೀತಿ ಲೈಕ್ನ ಜಾಸ್ತಿ ಮಾಡ್ತೇನೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಕಾರಣ ವಿಡಿಯೋನ ಮಿಸ್ ಮಾಡಿದೆ ಮತ್ತು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ನೀವು ಇನ್ನೊಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ. ಯಾಕಂದರೆ ನೀವು ಕೊಡುವ ಒಂದು ಲೈಕ್ನಿಂದ ನಮಗೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಅದಕ್ಕೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ನಿಮ್ಮೊಂದು ಮೊಬೈಲ್ನಲ್ಲಿರುವ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಸೊ ಅಲ್ಲಿ ನೀವು ಫೆಮಾಯ್ಡ್ ಫಾಲೋವರ್ಸ್ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ, ಫೆಮಾಯ್ಡ್ ಫಾಲೋವರ್ಸ್ ಅಂತೇಳಿ. ಸೊ ಆಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗೆ ಬಂದರೆ ನಿಮಗೆ ಗೆಟ್ ಫ್ರೀ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಆಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗೆ ಬಂದರೆ ನಿಮಗೆ ಲುಕಿಂಗ್ ಫಾರ್ ಫ್ರೀ ಲೈಕ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ. ನಂತರ ನಿಮಗಿಲ್ಲಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಿಮಗೆ ನಿಮ್ಮೊಂದು ಯೂಸರ್ ನೇಮ್ನ ಕೇಳುತ್ತೆ, ನಿಮ್ಮೊಂದು ಯೂಸ್ ಅಕೌಂಟ್ನ ಯೂಸರ್ ನೇಮ್ನ ನೀವಿಲ್ಲಿ ಹಾಕಬೇಕಾಗುತ್ತೆ, ಮತ್ತು ನಿಮಗೆ ನಿಮ್ಮೊಂದು ಇಮೇಲ್ ಅಡ್ರೆಸ್ನ ಕೇಳುತ್ತೆ, ನಿಮ್ಮೊಂದು ಇಮೇಲ್ ಐಡಿನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಅದರ ಕೆಳಗಡೆ ಐ ಆಮ್ ನಾಟ್ ಎ ರೋಬೋಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ. ನಂತರ ಅದರ ಕೆಳಗಡೆ ಐ ಅಕ್ಸೆಪ್ಟ್ ಟು ರಿಸೀವ್ ನ್ಯೂಸ್ ಆ್ಯಂಡ್ ಪ್ರಮೋಷನ್ ಇಮೇಲ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಕೆಳಗಡೆ ಗೆಟ್ ಫ್ರೀ ಲೈಕ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ಗೆಟ್ ಫ್ರೀ ಲೈಕ್ಸ್ ಅಂತೇಳಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗಿಲ್ಲಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು 90 ಸೆಕೆಂಡ್ಗಳ ಕಾಲ ನೀವಿಲ್ಲಿ ವೈಟ್ ಮಾಡಬೇಕಾಗುತ್ತೆ. ಸೊ ನಿಮಗೆಲ್ಲಿ ಲಾಸ್ಟ್ 10 ಸೆಕೆಂಡ್ ಇರುವಾಗ ನಿಮಗೆ ಇದು ಸ್ಟಕ್ ಆಗುತ್ತೆ, ಅಂದರೆ ಇದು ಸ್ಟಾಪ್ ಆಗುತ್ತೆ ಒಮ್ಮೆ ಸೆಕೆಂಡ್ಗಳು. ನೀವು ಆವಾಗ ಬ್ಯಾಕ್ ಹೋಗಬೇಡಿ, ನೀವು ಇಲ್ಲಿ ವೈಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಹೊತ್ತು ನೀವು ವೈಟ್ ಮಾಡಲೇಬೇಕಾಗುತ್ತೆ. ನಂತರ ನಿಮಗಿಲ್ಲಿ ನಿಮ್ಮೊಂದು ಇಮೇಲ್ ಅಡ್ರೆಸ್ನ ವೆರಿಫೈ ಮಾಡಲಿಕ್ಕೆ ಒಂದು ಆಪ್ಷನ್ ಕೇಳುತ್ತೆ. ನೀವೇನು ಮಾಡಿ, ಇಲ್ಲಿಂದ ಡೈರೆಕ್ಟಾಗಿ ಬ್ಯಾಕ್ ಹೋಗಿ ನಿಮ್ಮೊಂದು ಜಿಮೇಲ್ ಅಕೌಂಟ್ನ ಓಪನ್ ಮಾಡಿ. ಸೊ ಆಗ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ, ಫಮಾಯ್ಡ್ ಸಪೋರ್ಟ್ ಅಂತೇಳಿ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗೆ ಬಂದರೆ ನಿಮಗೆ ಕ್ಲಿಕ್ ಹಿಯರ್ ಟು ವೆರಿಫೈ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಆಗ ನಿಮಗೆ ಈ ರೀತಿ ಲೋಡಿಂಗ್ ಆಗುತ್ತೆ. ಸೊ ಈ ಲೋಡಿಂಗ್ ಮುಗಿದಾದಮೇಲೆ ನಿಮಗೆ ಸಕ್ಸಸ್ ಅನ್ನೋ ಒಂದು ಮೆಸೇಜ್ ಬರುತ್ತೆ. ಸೊ ನಿಮಗೆ ವಿದಿನ್ 10 ಮಿನಿಟ್ಸ್ ಒಳಗೆ ನಿಮಗೆ 50 ಇನ್ಸ್ಟಾಗ್ರಾಮ್ ಫ್ರೀ ಲೈಕ್ಸ್ ನಿಮಗೆ ನಿಮ್ಮೊಂದು ಅಕೌಂಟ್ಗೆ ಬಂದಿರುತ್ತೆ, ಅಂದರೆ 50 ಜನರು ನಿಮ್ಮೊಂದು ಪೋಸ್ಟ್ಗೆ ಲೈಕ್ ಮಾಡಿರ್ತಾರೆ. ಸೊ ನಾನು ಇವಾಗ ನಿಮಗೆ ತೋರಿಸ್ತೇನೆ ಇನ್ಸ್ಟಾಗ್ರಾಮಲ್ಲಿ ನನ್ನೊಂದು ಪೋಸ್ಟಿಗೆ ಲೈಕ್ಸ್ ಬಂದಿದೆಯೇ ಇಲ್ಲ ಅಂತೇಳಿ. ಸೊ ನನ್ನ ಒಂದು ಅಕೌಂಟ್ನ ನಾನು ಇವಾಗ ಓಪನ್ ಮಾಡ್ತೇನೆ. ಸೊ ಲೈಕ್ ಯಾವುದು ಬಂದಿಲ್ಲ ಅಂತ ಕಾಣುತ್ತೆ. ಸೊ ವಿಸಿಟ್ ಒಂದು ಲೈಕ್ ಇವಾಗ ಬಂದಿದೆ, ನೋಡ್ತಿರ್ಬೋದು. ಸೊ ರಿಫ್ರೆಶ್ ಮಾಡ್ತಾ ಇರ್ತೇನೆ. ಸೊ ನಾನಿಲ್ಲಿ ರಿಫ್ರೆಶ್ ಮಾಡ್ತಾ ಇದ್ದೇನೆ, ನೀವು ನೋಡ್ತಿರ್ಬೋದು ಒಂದೊಂದೇ ಲೈಕ್ಸ್ ಕೂಡ ಬರ್ತಾ ಇದೆ. ಸೊ ಇಲ್ಲಿ ಲೈಕ್ ಮಾಡಿರೋರು ಯಾರಂತಲೇ ನನಗೆ ಗೊತ್ತಿಲ್ಲ, ಅಂದರೆ ಲೈಕ್ ಮಾಡಿರೋರು ನನ್ನೊಂದು ಫಾಲೋವರ್ಸ್ ಲಿಸ್ಟಲ್ಲಾಗಲಿ ಅಥವಾ ಫಾಲೋಯಿಂಗ್ ಲಿಸ್ಟಲ್ಲಾಗಲಿ, ಸೊ ಅವರು ಯಾರೇ ಇಲ್ಲವೇ ಇಲ್ಲ, ಬೇಕಾದರೆ ನೀವೇ ಚೆಕ್ ಮಾಡಿ ನೋಡಿ. ಸೊ ಯಾರಂತಲೇ ನನಗೆ ಗೊತ್ತಿಲ್ಲ, ಯಾರೋ ಅನ್ನೋ ನನ್ನ ಒಂದು ಪೋಸ್ಟಿಗೆ ಲೈಕ್ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ನಿಮಗೆ 50 ಲೈಕ್ಸ್ ಬಂದೇ ಬರುತ್ತೆ, 100% ಲೈಕ್ ಬಂದೇ ಬರುತ್ತೆ. ಸೊ ಇದೇ ರೀತಿ ನಿಮಗೆ ತುಂಬ ಫಾಲೋವರ್ಸ್ ಇನ್ನೂ ಲೈಕ್ಸ್ ಬೇಕು ಅಂತೇಳಿದರೆ ನೀವೇನು ಮಾಡಿ, 7 ದಿವಸ ಬಿಟ್ಟು ಇದೇ ಟ್ರಿಕ್ನ ನೀವು ಮತ್ತೆ ಕೂಡ ಮಾಡಿ. ಸೊ ಆವಾಗ ನಿಮಗೆ ಮತ್ತೆ 50 ಲೈಕ್ಸ್ ಬರುತ್ತೆ. ಸೊ ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ 7 ದಿನ ಬಿಟ್ಟು ಇದೇ ರೀತಿ ಫಾಲೋ ಮಾಡಿದರೆ ನಿಮಗೆ 50 ಲೈಕ್ಸ್ ನಿಮಗೆ ಸಿಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಸೊ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮನೋಜ್, ಮತ್ತೊಮ್ಮೆ ಸಿಗೋಣ.